ಸರ್. ನಮಸ್ಕಾರ. ನಾಳೆ ಮಹನೀಯರೇ ಮತ್ತು ಮಹಿಳೆಯರೇ, ಇಂದಿನ ಫ್ಯಾಷನ್ ಕ್ವೀನ್ ಕಾಂಟೆಸ್ಟ್ಗೆ ಆಗಮಿಸಿದ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಸಮಾರಂಭದ ಉದ್ಘಾಟನೆಯನ್ನು ಜನಪ್ರಿಯ ನಾಯಕರು ಹಾಗೂ ಸಮಾಜ ಸೇವಕರು ಆದಂತ ಶ್ರೀ ಬಂಗಾರು ಅವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಲಿದ್ದಾರೆ. ಈಗ ಸ್ಪರ್ಧೆ ನಡೆಯುವುದರಿಂದ ತಾವುಗಳೆಲ್ಲರೂ ಸಹಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ರಾಮಲಿಂಗ, ಆ ಫಿಗರ್ ನೋಡು ಎಷ್ಟು ಚೆನ್ನಾಗಿದೆ. ನನ್ನ ಕೈಗೆ ಏನಾದ್ರು ಸಿಕ್ಬಿಟ್ರೆ ತೂ ನಿನ್ನ ನಿನ್ ಸ್ವಲ್ಪ ತಲೆ ಇಲ್ಲ ಕಣೋ. ಹುಡುಗಿನ ಸೆಲೆಕ್ಟ್ ಮಾಡ್ಬೇಕಾದ್ರೂ ಒಂಥರ ಕಲೆ ಇರ್ಬೇಕು ಕಣೋ. ರಾಮಲಿಂಗ, ಅವಳ ಕೆನ್ನೆ ನೋಡು, ಅವಳ ತುಟಿ ನೋಡು, ಹಂಗೆ ಕಚ್ಚಿ ತಿನ್ಬಿಡೋಣ ಅನ್ಸುತ್ತೆ. ಕಚ್ಚಿಬಿಡು, ಹಲ್ಗಳು ಹಾಗೆ ಕೈ ಬಂದ್ಬಿಡೋ. ಸುಮ್ಮನೆ ಸೋಳ, ನನ್ನ ಮಕ್ಳಿಗೆ ಸ್ವಲ್ಪ ಟೇಸ್ಟ್ ಇಲ್ಲ. ಆಗ ಕಣ್ಣರ್ಸ ಅವಳ ಬೇಡ. ಈ ಸ್ಪರ್ಧೆಯಲ್ಲಿ ಮೊದಲ ಮೂರು ಸ್ಥಾನ ಗಳಿಸಿದಂತಹ ಸ್ಪರ್ಧಿಗಳಿಗೆ ಶ್ರೀ ಬಂಗಾರು ಹಾಗೂ ಅವರ ಎಲ್ಲಾ ಕೆಲಸಗಳಲ್ಲಿ ಪಾಲುದಾರರಾದ ಶ್ರೀ ಕಾಳಿಂಗು ಹಾಗೂ ರಾಮಲಿಂಗು ಅವರಿಂದ ಪ್ರಶಸ್ತಿ ವಿತರಣೆ. ಹುಡುಗಿನ ಕಮಿಟಿನೋ ಒಳ್ಳೆ ಬಂಡತನ ಮೇಲೆ ಬಿಡ್ತಾನೆ. ಹುಡುಗಿನೇ ಕಾಣಿಸ್ತಿಲ್ವಲ್ಲ. ನನ್ ಕಣ್ಗು ಏನು ಕಾಣಿಸ್ತಾ ಇಲ್ಲ ಕಣೋ. ಕೈ ಸಿಕ್ಕಿದ ಮುತ್ಕೊಳ್ ಜಾರ ಹೋಗ್ಬಿಡ್ತಲ್ಲೋ. ಈ ನನ್ ಮಗ ಕಿರೀಟ ಬೇರೆ ಇಡ್ತಿದ್ದ, ಅದು ಮಂಗ್ಮಾಯ ಆಗೋಯ್ತು. ಸುಳ್ಳು ಏನ್ರಿ, ನನ್ನ ಅಧ್ಯಕ್ಷತೆಯಲ್ಲಿ ಹುಡುಗಿಯರಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗ್ಲಿಲ್ಲ ನಿಮ್ಗೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆ ಹುಡುಗಿರು ಎಲ್ಲಿದೆ ಅಂತ ಮೊದಲು ಪತ್ತೆ ಮಾಡಿ. ಓಕೆ, ಥೂ ನಿಮ್ಮ ಅಂದೇನು ತಪ್ಪಿಲ್ಲ, ಸೆಕ್ಯೂರಿಟಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಬಟ್ ಫಂಕ್ಷನ್ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಇನ್ಸ್ಪೆಕ್ಟರ್. ಆದ್ರೆ ಪ್ರೈಸ್ ಅನೌನ್ಸ್ ಮಾಡ್ತಿದ್ದಾಗೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿಲ್ಲ ರೀ, ಯಾರು ಬೇಕು ಅಂತ ತೆಗೆದಿರೋದು. ಇಸ್ ಇಟ್ ಯೆಸ್, ಇಟ್ಸ್ ಎ ಪ್ರೀ ಪ್ಲಾನ್ಡ್ ಕಿಡ್ನಾಪ್. ಮೇಡಂ, ಇದು ನಮ್ಮ ಸಂಸ್ಥೆ ಮರ್ಯಾದೆ ಪ್ರಶ್ನೆ. ಹೇಗಾದ್ರೂ ಮಾಡಿ ಆ ಹುಡುಗಿರನ್ನ ಹುಡುಕೊಡಿ. ಡೋಂಟ್ ವರಿ, ಆ ಹುಡುಗಿರು ಎಲ್ಲಿದ್ದಾರೆ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು ಮೇಡಂ? ಅದನ್ನ ಈಗ ಹೇಳಲ್ಲ, ಹುಡುಕಿ ತಂದು ತೋರಿಸ್ತೀನಿ. ಕಮ್ ಆನ್. ಪಾಪ, ಫ್ಯಾಷನ್ ಪೆರೇಡ್ಗೆ ಅಂತ ಬಂದ ಈ ಮುದ್ದು ಗಿಳಿಗಳು ನನ್ನ ಸ್ಟೇಷನ್ಗೆ ಬಂದಾಯ್ತು. ಏಯ್, ಮುಖ ಏನ್ ನೋಡ್ತಾ ಇದ್ರೋ, ತಗೊಂಡ್ ಹೋಗಿ ಒಂದ್ ಕಡೆ ಕೂಡ ಹಾಕಿ. ಇವತ್ತು ಈ ಗಿಳಿಗಳ ಮೇಲೆ ಈ ಗಿಡಗ ಏರ್ಲೇಬೇಕು. ಮಿಸ್ಟರ್ ಮುತ್ತು, ನನಗ್ ಗೊತ್ತಿತ್ತು ಇವತ್ತು ಖಂಡಿತ ಫ್ಯಾಷನ್ ಪೆರೇಡ್ನಲ್ಲಿ ನೀನೀ ಕೆಲಸ ಮಾಡ್ತೀಯ ಅಂತ. ಆದ್ರೆ ನನ್ ಕೆಲ್ಸ ಏನಂತ ನಿನಗೂ ಗೊತ್ತಲ್ಲ. ನೀನು ಸೇರು ಅಂದ್ರೆ ನಾನು ಸವಾ ಸೇರು. ನಿನಗಿಂತ ನಾನ್ ಹುಷಾರು ಅನ್ನೋದನ್ನ ಮರ್ತು ಬಿಟ್ಟಿಯೋ? ನಾನು ಒಬ್ಳೆ ಬಂದಿದ್ದೀನಿ ಅಂತ ತಿಳ್ಕೊಬೇಡಮ್ಮ, ನನ್ನ ಸೈನ್ಯ ಸಮೇತ ಬಂದಿದ್ದೀನಿ. ಪ್ರಾಣಿ ನೋಡು, ಏಯ್ಗಿ ಅಂದ್ರೆ ನನ್ನ ನಿಜ ರೂಪ ಏನು ಅಂತ ತೋರಿಸ್ಬೇಕಾಗುತ್ತೆ. ಯಾವಳು ಅವಳು ಸ್ಟೇಟ್ ರಾಣಿ? ನಾನು ಇನ್ಸ್ಪೆಕ್ಟರ್.
ಗೊತ್ತಾಯ್ತೇಳಲೆ ಬುಬ್ಳಿ ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ. ರಾಣಿ, ನಾನು ಯಾರು ಅಂತ ನಿನಗಿನ್ನು ಗೊತ್ತಿಲ್ಲ. ಇವತ್ತಲ್ಲ ನಾಳೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ನೀನೇ ಅದು ನನ್ನ ಹೊಸ್ತಿಯ. ಹಲೋ ಯಮನಿಕಾನ, ನಾನು ಇನ್ಸ್ಪೆಕ್ಟರ್ ಅಂಜನಾ ಮಾತಾಡ್ತಿರೋದು. ನೋಡಿ, ನಿಮ್ ಶೋಕ್ ಬಂದಿದ್ದ 5 ಜನ ಹೆಣ್ಮಕ್ಳು ಜಯನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ, ಸೇಫ್ ಆಗಿದ್ದಾರೆ. ಬೇಗ ಬಂದು ಕರ್ಕೊಂಡು ಹೋಗಿ. ಓಕೆ ಟಿಸಿ, ಇವರಿಗೆ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗೋ ತನಕ ಇವ್ರನ್ನ ಸೇಫ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಓಕೆ ಮೇಡಮ್. ರಾಣಿ, ರಾಣಿ ಯಾರ ಅಮ್ಮ? ಗೊತ್ತಿಲ್ಲ, ಯಾರೋ ದೊಡ್ಡ ಆಫೀಸರ್ ಅಂತ ಕಾಣುತ್ತೆ. ಅವಳು ಮಾತಾಡೋ ಸ್ಟೈಲ್ ನೋಡ್ದಾ? ಅಬ್ಬಾಬಾ. ಓ, ನೀವ್ ಇಲ್ಲಿದ್ದೀರಾ? ಇನ್ಸ್ಪೆಕ್ಟರ್ ನಮ್ಮ ಒಡೆಗಳನ್ನ ಲೂಟಿ ಮಾಡ್ಬಿಟ್ರು ಸರ್. ಏನೋ, ಇನ್ಸ್ಪೆಕ್ಟರ್ ನಿಮ್ಮ ಒಡೆಯನ್ನ ಲೂಟಿ ಮಾಡಿದ್ರಾ? ಹೌದು ಸರ್. ಓ ಗಾಡ್, ಮಿಸ್ಟರ್ ಪಾಟ ಇಟ್ಟ ಹಾಕಿ. ನಾಲ್ಕೆ ಉದ್ದಾಜಂತ ಏನೇನು ಮಾತಾಡಬೇಡಿ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಜ್ಞಾಪಕ ಇರ್ಲಿ. ಇನ್ಸ್ಪೆಕ್ಟ್ರೆ, ಅವ್ರು ಹೇಳ್ತಾ ಇರೋದು ನಿಮ್ಗಲ್ಲ, ಇನ್ಸ್ಪೆಕ್ಟರ್ ವೇಸ್ಟ್ ಅಲ್ಲಿ ಬಂದಿದ್ದಲ್ಲ ಸ್ಟೇಟ್ ರಾಣಿ ಅವಳಿಗೆ. ಮುತ್ತು, ನೀನಿಲ್ಲಿ ಅದು ಈ ಸ್ಥಿತಿಯಲ್ಲಿ? ಇನ್ಸ್ಪೆಕ್ಟ್ರೆ, ಇದೆಲ್ಲ ಆ ಸ್ಟೇಟ್ ರಾಣಿ ಕಿತಾಪತಿ. ಸರಿ, ನೀವು ಹೊರಡಿ, ನಾವು ಆದಷ್ಟು ಬೇಗ ಆ ಒಡವೆಗಳನ್ನ ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಕಮಾನ್ ಗರ್ಲ್ಸ್. ಈಗ ಹೇಳು, ಯಾರು ಆ ಸ್ಟೇಟ್ ರಾಣಿ? ಅವಳೊಬ್ಳು ಕಳ್ಳಿ, ಬೇರೆ ಬೇರೆ ವೇಷ ಹಾಕಿ ದಿನ ಒಂದೊಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಮೋಸ ವಂಚನೆಯಲ್ಲಿ ಅವಳನ್ನ ಮೀರ್ಸೋರು ಈ ಸ್ಟೇಟ್ ನಲ್ಲಿ ಯಾರು ಇಲ್ಲ. ಅದಕ್ಕೆ ಅವಳಿಗೆ ಸ್ಟೇಟ್ ರಾಣಿ, ಸ್ಟೇಟ್ ರಾಣಿ ಅಂತ ಕರೀತಾರೆ. ಅಲ್ಲ, ಅಷ್ಟ ಒಂದು ಹುಡುಗಿ ಆರಡಿ ದೇಹ ಅಂತಂದು ಒಳಗಡೆ ಕೂಡ ಹಾಕಿದಾಳಲ್ಲ, ಆಗೆಲ್ಲಿ ಹೋಗಿತ್ತು ನಿನ್ನ ಪೌರುಷ? ಇನ್ಸ್ಪೆಕ್ಟರ್, ನನ್ನ ಪೌರುಷದ ಬಗ್ಗೆ ಮಾತಾಡಬೇಡಿ. ನಾನು ಮನಸ್ಸು ಮಾಡಿದ್ರೆ ನರ್ಕನ ಸ್ವರ್ಗ ಮಾಡ್ತೀನಿ, ಸ್ವರ್ಗನ ನರ್ಕ ಮಾಡ್ತೀನಿ. ಅಷ್ಟು ತಾಕತ್ ನಿಜವಾಗ್ಲೂ ನಿನ್ನಲ್ಲಿದ್ದಿದ್ರೆ ನೀನು ಯಾಕೆ ಕತ್ಲೆ ಕೊಳಗೊಳಿತಾ ಇದ್ದೆ? ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಸಾಹೇಬ್ರೇ, ಹೆಸರಿಗೆ ತಕ್ಕಾಗಿ ಕ್ರಾಂತಿ ಗಿಂತಿ ಅಂತ ನಮ್ಮನ್ನ ಎದುರಾಕೊಳ್ಳಕ್ ಹೋಗ್ಬೇಡಿ. ಅವನ್ ಯಾಕ್ರಿ ಒಳಗಡೆ ಹಾಕಿದಿರಾ? ಛೇ, ಏನ್ ಹೇಳ್ತಿದ್ರ ನೀವು? ಅವನ್ ಒಳಗಡೆ ಹಾಕಿದ್ದು ನಾನಲ್ಲ ಸರ್, ಸ್ಟೇಟ್ ರಾಣಿ. ಸ್ಟೇಟ್ ರಾಣಿನ? ಹೌದು ಸರ್, ಇಷ್ಟು ದಿನ ಆ ಸೆಂಟ್ರಲ್ ರೌಡಿ ತೊಂದರೆ ಕೊಡ್ತಾ ಇದ್ದ, ಈಗ ಈ ಸ್ಟೇಟ್ ರಾಣಿ ಪ್ರತ್ಯಕ್ಷ ಆಗಿದ್ದ ಸರ್. ಏನೋ, ಸೆಂಟ್ರಲ್ ರೌಡಿ ಅಂತ ಬೇರೆ ಒಬ್ಬ ಇದಾನ? ಯಾರಪ್ಪ ಅವನು? ನಮಗ್ ಗೊತ್ತಿಲ್ದಿರೋನು. ಅವನೊಬ್ಬ ದೊಡ್ಡ ರೌಡಿ ಸರ್, ಎಲ್ಲಿ ಇಲ್ಲಿ 10 ಮರ್ಡರ್ ಮಾಡಿದ್ದಾನೆ, ಬಾಂಬೆಯಲ್ಲಿ 12 ಮರ್ಡರ್ ಮಾಡಿದ್ದಾನೆ. ಈ ಊರಿಗೆ ಬಂದು ಇನ್ನು 1 ತಿಂಗಳು ಕೂಡ ಆಗಿಲ್ಲ, ಆಗ್ಲೇ ಅವನ ಹೆಸರು ಕೇಳಿದ್ರೆ ಇಡೀ ಊರು ಊರೇ ನಡುಗುತ್ತೆ. ಏನಂದೆ, ನನ್ನ ಏರಿಯಾದಲ್ಲಿ ಅವನ ಹೆಸರು ಕೇಳಿದ್ರೆ ನಡುಗ್ತಾರ? ಅವನ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ಹೋಗ್ಲಿ, ಅವನು ಎಲ್ಲಿ ಸಿಗ್ತಾನೆ ಹೇಳು. ಅವನು ಎಲ್ಲಿ ಸಿಗ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಂಡು ಕೂತ್ಕೋಬೇಕಾಗಿತ್ತು? ಒದ್ದು ಹೇಳ್ಕೊಂಡು ಬಂದು ಒಳಗಡೆ ಹಾಕ್ತಾ ಇದ್ದೆ. ಸರಿ ಬಿಡು, ನಾನೇ ಹುಡುಕ್ತೀನಿ. ದೇವ್ರಾಣೆ, ಅವನು ಮತ್ತೆ ಅವನ ತಾಯಿ ಹೊಟ್ಟೆ ಸೇರ್ಕೊಂಡಿದ್ರು, ನಾನು ಮಾತ್ರ ಅವನ್ ಬಿಡೋಲ್ಲ. ಮಾಮೂಲಿ ಬಿಡಯ್ಯ, ಸೆಂಟ್ರಲ್ ರೌಡ್ ಇಸ್ಕೊಂಡು. ಏನಂದೆ, ನಾನ್ ಬರೋಕ್ ಮೊದ್ಲು ಅವನ್ ರೋಲ್ ಕಾಲ್ ಮಾಡ್ಕೊಂಡು ಹೋದ್ನ? ಹೌದಣ. ಎಲೆ ಮಾಮೂಲಿ, ಸೆಂಟ್ರಲ್ ರೌಡಿ ರೋಲ್ ಕಾಲ್ ಮಾಡ್ಕೊಂಡು ಹೋಗಿದ್ದ ಅಷ್ಟೇ ಅಲ್ದೇನೆ, ನಿಮ್ ರೈಟ್ ಹ್ಯಾಂಡ್ ನಾಗಪ್ಪನ ಚೆನ್ನಾಗ್ ತೊದಕ್ಬಿಟ್ಟು ಹೋದಣ್ಣು. ನನ್ಗೆ ಕೊಡಿತೀನ ನಿಂದೆಲೆ ಮಾಮೂಲಿ. ಆ ಸೆಂಟ್ರಲ್ ರೌಡಿ ಬಂದು ಈಗ ತಾನೇ ಇಸ್ಕೊಂಡು ಹೋದಣ. ರೌಡಿ 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 ಸೆಂಟ್ರಲ್ ರೌಡಿ, ಯಾವನ್ಲೆ ಅವನು ಸೆಂಟ್ರಲ್ ರೌಡಿ? ನೀನೇನ ಸೆಂಟ್ರಲ್ ರೌಡಿ? ನೋಡಿದ್ರೆ ಗೊತ್ತಾಗಲ್ವಾ? ಏನ್ ನೋಡ್ತೀರಾ? ಸೆಂಟ್ರಲ್ ರೌಡಿ.
ಮೇರಾ ನಾಮ್ ಛೇ ಅಚ್ಚ ಕನ್ನಡದಲ್ಲೇ ಹೇಳ್ತೀನಿ, ಸೆಂಟ್ರಲ್ ರೌಡಿ. ಸೆಂಟ್ರಲ್ ರೌಡಿ ಅವನ ಹೆಸರು ಕೇಳಿದ್ರೆ ನೀವಿಲ್ಲಿ ಗಡಗಡ ಗಡಗಡ ಅಂತ ನಡುತ್ತಾ ಇದ್ದೀರಲ್ಲ. ಇನ್ನ ಅವನ ದರ್ಶನ ಏನಾದ್ರೂ ಆದ್ರೆ ನಂಬರ್ 1 & 2 ಎರಡು ಇಲ್ಲೇ ಮುಗಿಸ್ಕೊಂಡ್ಬಿಡ್ತೀರಾ? ಹಾಗಾದ್ರೆ ಸೆಂಟ್ರಲ್ ರೌಡಿ ನೀನಲ್ವಾ? ಹ್ಮ್, ನಾನು ಅವ್ರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು. ಹ್ಮ್, ನೋಡಿ ಇನ್ಮೇಲೆ ಇಂಥ ಚಿಲ್ಲರೆಗಳನ್ನೆಲ್ಲ ಇಟ್ಕೋಬೇಡಿ, ನಿಮಗೆ ಮರ್ಯಾದೆ ಸಿಕ್ಕಲ್ಲ. ಬರ್ತೀನಿ. ಹಲ್ಕಾ ನನ್ನ ಮಗನೇ, ನಾಚಿಕೆ ಆಗಲ್ವಾ? ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಹಿಂಗ್ ಎರ್ರ ಬಿರ್ರಿ ಗುದ್ಸ್ಕೊಂಬಂದಿದ್ದೀಯಲ್ಲ, ನಿನ್ ಮುಸ್ದಿಗೆ ಕರಿ ಮೀ ಇಸೆ ಬೇರೆ ಕೇಳು. ಇನ್ನೊಂದ್ಸಲ ಸಿಗ್ಲಿ ಆ ಸೆಂಟ್ರಲ್ ರೌಡಿ, ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ಉತ್ತರನ್ ಪೌರುಷ ಒಲೆ ಮುಂದೆ, ನಿನ್ ಪೌರುಷ ನಮ್ ಮುಂದೆ. ಈ ಹರಿಹರ ಬ್ರಹ್ಮರ ಸಪೋರ್ಟ್ ಇದ್ದು ಏನು ಕಿಸಿಯಕ್ಕಾಗದೆ ಆಕ್ಸಿಡೆಂಟ್ ಆಗಿರೋ ಗಾಡಿ ತರ ಬಂದು ಬಿದ್ದಿದೆಯಲ್ಲ. ರಾಮ್ಲಿಂಗು, ಅವನತ್ರ ಏನೋ ಮಾತು. ಲೇ ದಡ್ಡ, ಆ ಸೆಂಟ್ರಲ್ ರೌಡಿ ಸಾಯ್ಬೇಕು, ಇಲ್ಲ ನಿನ್ ಹೆಣನ ನೋಡ್ಬೇಕು. ಅಲ್ಲಯ್ಯ ಬಂಗಾರು, ಇವತ್ ಏನಾಗಿದೆ ನಿನ್ಗೆ? ಹೋಗಿ ಹೋಗಿ ಆ ಪೆಕರ್ ನನ್ ಮಗನಿಗೆ ದುಡ್ಡು ಕೊಡ್ತಾ ಇದೆಯಲ್ಲ, ಅವನ್ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಎಂದ್ಲೆಲ್ಲೇನ ಬಿಸಾಕ್ಬೇಕೆ, ಪರಂತು ಹೊಳಿಬಾರ್ದು. ಗೊತ್ತು, ಯಾವಾಗ ಎಲ್ಲಿ ಯಾವ್ದನ್ನ ಹ್ಯಾಗ್ ಮಾಡ್ಬೇಕು ಅಂತ ಈ ಬಂಗಾರಿಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಮುತ್ತುಗೆ ಮಾತ್ನಲ್ಲೇ ಮತ್ ಬರ್ಸೋ ಹಾಗ್ ಮಾಡಿ ಸೆಂಟ್ರಲ್ ರೋಡಿ ಮೇಲೆ ಛೂ ಬಿಟ್ಟಿರೋದು. ಅದ್ ಸರಿ ಬಂಗಾರು, ಅದರಿಂದ ಏನ್ ಪ್ರಯೋಜನ ಇದೆ? ಒಂದು ಹಾವು ಸಾಯ್ಬೇಕು, ಇಲ್ಲ ಮುಂಗ್ಸಿ ಸಾಯ್ಬೇಕು, ಎರಡ್ರಲ್ಲಿ ಯಾವ ಸತ್ರುನು ಲಾಭ ನಮ್ಗೇನೆ. ನೀನ್ ಹೇಳೋದ್ರಲ್ಲೂ ಏನೋ ಒಂದ್ ಪಾಯಿಂಟ್ ಇದೆ, ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಬಂಗಾರು, ನಿನ್ ತಲೆಯಲ್ಲಿ ಏನಿದೆ ಅಂತ ನಮಗೂ ಸ್ವಲ್ಪ ಹೇಳ. ಹೇಳ್ತೀನಿ, ಯಾವಾಗ ಎಲ್ಲಿ ಹೇಳಬೇಕೋ ಆವಾಗ ಹೇಳ್ತೀನಿ. ಸರ್, ಯಾರೋ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ. ಕಳಿಸು. ಸರಿ ಸರ್. ಸಲಾಂ ಅಲೈಕುಂ. 100 ಸಾರಿ ಡಬ್ಬ ತುಂಬ್ಕೊಂಡ್ರು, ಈ 100ಗೆ ನೀವು ಮುಕ್ತಿನೇ ಕೊಡ್ತಾ ಇಲ್ಲ. ಏನಾಯ್ತು ಸಾಬ್ ನಮ್ದು ಕೆಲಸ? ಛೇ ಛೇ, ಎಷ್ಟು ಚಿತ್ರಹಿಂಸೆ ಕೊಟ್ರು, ಆ ಮಿಲಿಟರಿ ಸೀಕ್ರೆಟ್ಸ್ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ಬನ್ನಿ ನೀವೇ ನೋಡಿರಂತೆ. ಮೇಜರ್ ಮಂಜುನಾಥ್, ಮಿಲಿಟರಿ ಸೀಕ್ರೆಟ್ ಪೇಪರ್ಸ್ ಎಲ್ಲ ಎಲ್ಲಿಟ್ಟಿದ್ಯಾಂತ ಎಷ್ಟು ಬೇಗ ಹೇಳ್ತೀಯೋ ಅಷ್ಟು ಒಳ್ಳೇದು ನಿನಗೆ. ಅಲ್ನೋಡು, ನಿನಗೇನು ಕಮ್ಮಿ ಮಾಡಿಲ್ಲ, ನಿನಗೋಸ್ಕರ ನಾನಾ ಕಡೆಗಳಿಂದ ಸಕೀರ್ನ ಕರೆಸಿದ್ದೀನಿ. ಇಂತ ಹುಡುಗಿರ್ ಸಿಗ್ತಾರೆ ಅಂತಿದ್ರೆ ನಾನಾಗಿದ್ದಿದ್ರೆ ಬಾಯೇನು ಏನೇನೋ ಬಿಟ್ಬಿಡ್ತಿದ್ದೆ. ಹೌದು ಮೇಜರ್ ಸಾಬ್, ಬಾಯ್ ಬಿಡಿ, ಅಲ್ಲ ಅದ ಮೇಲೆ ಆನೆ ಇಟ್ಟು ಹೇಳ್ತೀನಿ. ಹೆತ್ತ ತಾಯಿನ ಮಾರಿ, ಆ ದುಡ್ಡಲ್ಲಿ ಸೋಳೆರ್ ಸಹವಾಸ ಮಾಡೋ ನಿನ್ನಂತ ಹರಾಮ್ ಕೊರಲ್ಲ ಈ ಮೇಜರ್ ಮಂಜುನಾಥ್. ಬಂಗಾರು,
ಹರಿ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಮರನ ಸ್ವಲ್ಪ ಅಳ್ಳಾಡಿಸ್ಬೇಕು. ಕರೆಕ್ಟ್. ಲೈಫ್ ನಲ್ಲಿ ಮೊದಲೇ ಬಾರಿಗೆ ನಿನ್ ಮಾತಲ್ಲೂ ಪಾಯಿಂಟ್ ಇದೆ ಅಂತ ಅರ್ಥವಾಯ್ತು. ಮೇಜರ್ ಬಾಯ್ ಬಿಡು, ದೂರ ಹಚ್ಕೊಳ್ರ. ಏನು ದೇಶಪ್ರೇಮ, ದೇಶಭಕ್ತಿ! ನಿನ್ನಂತ ಪ್ರಾಮಾಣಿಕವಾದ ಜನ ನಮ್ ಜೊತೆಲಿ ಇಲ್ವಲ್ಲ ಅಂತ ನನ್ನ ಎದೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೆ. ಎಷ್ಟೋ ದಿವಸ ದೇಶಕ್ಕೋಸ್ಕರ ಪ್ರೀತಿ, ಧರ್ಮ, ದೇಶ ಪ್ರೇಮ ಅಂತ ಸೇವೆ ಮಾಡಿದೆ. ಅದರಿಂದ ಏನ್ ಸಿಕ್ತು ಗೊತ್ತಾ? ಈ ಕತ್ಲೆ ಕೋಣೆ ವಾಸ. ನೀನ್ ವಿಶ್ವಾಸ ಬಿಟ್ಟವ್ರು ಯಾರಾದ್ರು ಬಂದ್ರ? ಯಾರೂ ಇಲ್ಲ. ಮೇಜರ್ ಇನ್ನೂ ಕಾಲ ಮಿಂಚಿಲ್ಲ, ನೀವು ನಮ್ ಜೊತೆ ಸಾಮೀಲಾಗಿ ಕಷ್ಟ ಸುಖನ ಸಮನಾಗಿ ಹಂಚ್ಕೋಬಹುದು. ಯೋ ಬಾಸ್ಟರ್ಡ್ಸ್, ಗೆಟ್ ಲಾಸ್ಟ್! ಏಯ್, ಇವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ರೋ. ನಿಂದು ಏನ್ ದೇಶಭಕ್ತಿನೇಯಾ ನಿಂದು? ಈ ಸಲನೂ ನನ್ ಟ್ರಿಪ್ ಅಲ್ಲ ವೇಸ್ಟ್. ನಿಮ್ ಟ್ರಿಪ್ ಏನೂ ವೇಸ್ಟ್ ಆಗಿಲ್ಲ, ಮುಂದೆ ಟೇಸ್ಟ್ ಮಾಡೋಣ ಬನ್ನಿ. ಸೆಂಟ್ರಲ್ ರೋಡಿ ರಿವರ್ಸ್. ರೆಡಿ ಗುರು, ಬೇಗ. ಏನಿದು? ಏನೋ ಅಪ್ಪ, ನನಗೂ ಅರ್ಥವಾಗ್ತಾ ಇಲ್ಲ. ನೀನ್ ಇವ್ರನ್ನೆಲ್ಲ ಅರಬ್ಬಿ ಸಾಬಿಗೆ ಮಾರಿರ್ಲಿಲ್ವಾ? ಇದೊಳ್ಳೆ ಚೆನ್ನಾಗಿ ಹೇಳ್ತಿ ಕಣಯ್ಯ, ಮಾರ್ದನೆ ದುಡ್ಡು ಬಂದ್ಬಿಡುತ್ತಾ? ಮತ್ತೆ ಹೆಂಗ್ ಬಂದ್ರು ನೀವೆಲ್ಲ? ಹೆಂಗ್ ಬಂದ್ರ ಅದನ್ನ ನಾನ್ ಹೇಳ್ತೀನಿ. ಈ ಸೆಂಟ್ರಲ್ ರೌಡಿ ಕಣ್ ತಪ್ಸಿ ಒಂದು ಹುಲ್ಲು ಕಡಿನ ಅಳ್ಳಾಡ್ಸಕ್ಕಾಗಲ್ಲ. ಸೆಂಟ್ರಲ್ ರೌಡಿ ವಿನಃ ತೃಣನಪಿನ ಚಲವೆ. ಈಗ ನಂಬಿಂದ ನಿನಗೇನಾಗ್ಬೇಕು? ಅದೇ ಬ್ರೀಫ್ ಕೇಸ್ ಅಲ್ಲಿ ಇದೆಯಲ್ಲ ಸ್ವಲ್ಪ ಚಿಲ್ರೆ, ಅದು ನನಗೆ ಬೇಕು. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ಈ ಹುಡುಗಿ ಸಾಕ್ಷಿನ ಇಟ್ಕೊಂಡು ನಿಮ್ಮಿಬ್ರು ಅಂದಮಾನ್ಗೋ ನಿಕೋಬಾರ್ ಜೈಲ್ಗೋ. ಗೊತ್ತಾಯ್ತಾ, ನಿಕೋಬಾರ್ ನಲ್ಲಿ ನಿಕ್ಕರ್ ಒಂದು ಬಿಟ್ರೆ ಅಂಡಮಾನ್ ನಲ್ಲಿ ಅದು ಇಲ್ದೆ ಅಂಡಗೋದು ಒಳಗಾಗ್ತಾರೆ. ಇನ್ನು ಅರ್ಧ ಗಂಟೆ ಟೈಮ್ ಒಳಗಡೆ ಈ ಹುಡುಗಿರ್ ಅವ್ರವ್ರ ಮನೇಲಿ ಇರ್ಬೇಕು. ಗೊತ್ತಾಯ್ತಾ? ಏನ್ ಹಾಗ ಮುಖ ನೋಡ್ತಾ ಇದ್ಯಾ? ಕನೆಕ್ಷನ್ ಏನ್ ಪ್ರಳಯ ಆಗೋಯ್ತು ಅಂತ ಬಡ್ಕೊಳ್ತೀರೋ? ಪ್ರಳಯ ಆಗಿರೋ ಅದಕ್ಕೆ ಬಡ್ಕೊಳ್ತಾ ಇರೋದು. ಹೊರಗಡೆ ಪ್ರಳಯ ಆಗ್ತಾ ಇದ್ರೆ ಒಳಗಡೆ ಒಳ್ಳೆ ಕೃಷ್ಣ ಪರಮಾತ್ಮ ತರ ಪ್ರಳಯ ಮಾಡ್ತಿದ್ಯಲ್ಲ, ನಿನ್ಗೆ ಏನ್ ಅನ್ಬೇಕು? ಏನ್ ಪ್ರಳಯ ಆಗಿ ಮುಳುಗೋಗಿರೋದು? ಆ ಹಲ್ಕ ನನ್ ಮಗ ಸೆಂಟ್ರಲ್ ರೌಡಿ ನಾವ್ ಅರೇಬಿಯನ್ ಸಾಬಿಗ್ ಮಾರಿ ಹುಡುಗಿಯರ್ನೆಲ್ಲ ಬಿಡಿಸಿದ್ದು ಅಲ್ದೆ ನಮ್ಮ ಹತ್ರ ಇದ್ ಬದ್ದಿದ್ದ ಹಣನೆಲ್ಲ ದೋಚ್ಕೊಂಡು ಹೋಗಿದ್ದಾನೆ. ಹೌದಾ? ಅವನಿಗೊಂದು ದಾರಿ ತೋರಿಸ್ಲೇಬೇಕು. ದಾರಿ ಏನ್ ತೋರಿಸೋದು? ಆ ನನ್ ಮಗನ ನೇರವಾಗಿ ನರ್ಕಕ್ಕೆ ಕಳಿಸೋದು. ಅದಕ್ಕೆ ನಿಮ್ಮನ್ನ ಗುಗ್ಗುಗಳು ಅನ್ನೋದು. ತನ್ನ ಕಚ್ಚೋಕ್ ಬರೋ ಹಾವನ್ನ ಹಲ್ ಕಿತ್ತು ಹೊಟ್ಟೆ ಹೊರ್ಕೊಳ್ಳದೆ ಹಾವಾಡಿನ ಕೆಲಸ. ಅಂದ್ರೆ ನಿನ್ನ ಮಾತಿನ ಅರ್ಥ? ಇನ್ನ ಅರ್ಧ ಗಂಟೆ ನಿಮಗ್ ಕೊಡ್ತೀನಿ. ಅಷ್ಟಲ್ಲ, ಆ ಸೆಂಟ್ರಲ್ ರೌಡಿ ಎಲ್ಲೇ ಇದ್ರು ನನ್ ಮುಂದೆ ತನ್ ನಿಲ್ಸ್ಬೇಕು. ಸೆಂಟ್ರಲ್ ರೌಡಿ ತುಂಬಿದ್ರೆ ಈಚಪ್ಪ. Yeah.
ಇದ್ರೆ ಈಚೆ ಬಾ. ಏ ಬಕ್ರಗಳ, ಇಂತ 100 ಜನ ಕತ್ತೆ ಗರ್ಭಗಳನ್ನ ಕಳ್ಸಿದ್ರು ಈ ಹುಲಿಯನ್ನ ಹಿಡಿಯಕ್ಕಾಗಲ್ಲ ಗೊತ್ತಾ? ಹಾಗಲ್ಲಪ್ಪ. ಇನ್ ಹೇಗಪ್ಪ ಈ ರೀತಿ ರೌಡಿಗಳನ್ನ ಬಿಟ್ಟು ಕರ್ಸೋ ಬದಲು ನೇರವಾಗಿ ಬಂದು ಕರೆದಿದ್ರೆ ರಾಜಾರೋಷವಾಗಿ ಬರ್ತಿದ್ನಲ್ಲಪ್ಪ. ಆಗಲ್ಲಪ್ಪ, ಸೆಂಟ್ರಲ್ ರೌಡಿ ಅಂದ್ರೆ ಇಂತ ಧೀಮಂತ ವ್ಯಕ್ತಿ ಅಂತ ನಮಗ್ ಗೊತ್ತಿರ್ಲಿಲ್ಲ. ಹಾಗೇನಾದ್ರೂ ಮೊದ್ಲೇ ಗೊತ್ತಾಗಿದ್ದಿದ್ರೆ ಸಕಲ ರಾಜ ಮರ್ಯಾದೆಯಿಂದ ನಾವೇ ನಿನ್ನ ಇಲ್ಲಿ ಕರ್ಕೊಂಡ್ಬರ್ತಾಯಿದ್ವಿ. ಅಯ್ಯೋ, ನಮ್ಮೆಲ್ಲರೂ ತಾಯಂದ್ರಾಣೆಗೂ ಸತ್ಯ, ನಮ್ದೆಲ್ಲ ಒಂದೇ ಕುಲ, ಒಂದೇ ಜಾತಕ, ಒಂದೇ ನಕ್ಷತ್ರ, ನಾವ್ ನಾವೇ ಕಿತ್ತಾಡಿದ್ರೆ ಹೆಂಗೆ? ಈ ಓತ್ಲಲ್ಲ ಆಮೇಲೆ ಇರ್ಲಿ, ವಿಷಯಕ್ ಬನ್ನಿ. ಬೇಕಾ? ಅಯ್ಯ, ಅದೇನ್ ಒಬ್ರ ಮುಖ ಒಬ್ರಂಗ್ ನೋಡ್ಕೋತಾ ಇದ್ರಾ? ನನಗ್ ಟೈಮ್ ಆಯ್ತು, ಅದೇನ್ ಬೊಗಳಿ? ಏನಿಲ್ಲ, ನೀನು ನಮ್ ಸೈನ್ಯಕ್ಕೆ ಅಧಿಪತಿ ಆಗ್ಬೇಕು ಅಂತ. ಅಂದ್ರೆ? ಅಂದ್ರೆ ನಾವು ಮೋಟರ್ ಬೈಕ್ ಆದ್ರೆ ನೀನ್ ಅದ್ರ ಇಂಜಿನ್ ಆಗು ಅಂತ. ಓಹೋ, ನಾವ್ ಹೆಲಿಕಾಪ್ಟರ್ ಆದ್ರೆ ನೀನ್ ಮ್ಯಾಲ್ ಸುತ್ತೋ ಫ್ಯಾನ್ ಆಗ್ಬೇಕು. ಹೆಲಿಕಾಪ್ಟರ್ ಫ್ಯಾನ್ ಅಂತೆ, ಮೋಟರ್ ಬೈಕ್ ಇಂಜಿನ್ ಅಂತೆ. ವಿಷಯಕ್ ಬನ್ರಿ, ನೀನು ನಮ್ ಪಾರ್ಟಿಗೆ ಸೇರ್ಕೋಬೇಕು. ಅದರಿಂದ ನನಗ್ ಬರೋ ಲಾಭ ಲಕ್ಷಾಂತರ ರೂಪಾಯಿ, ಅಲ್ಲಲ್ಲ ಕೋಟ್ಯಾಂತರ ರೂಪಾಯಿಗಳು. ಆದ್ರೆ ನೀ ನಮ್ ಜೊತೆ ಸೇರಕ್ ಮುಂಚೆ ನಿನ್ಗೊಂದ್ ಸಣ್ಣ ಪರೀಕ್ಷೆ ಇಡ್ತೀನಿ, ನೀನ್ ಅದನ್ನ ಪಾಸ್ ಮಾಡ್ಬೇಕು. ಏನದು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಸ್ತುನ ನಿನ್ ಕೈ ಕೊಡ್ತೀನಿ, ಅದನ್ನ ನಾಳೆ 4 ಗಂಟೆಗೆ ಏರ್ಪೋರ್ಟ್ ನಲ್ಲಿ ನನ್ನ ಸ್ನೇಹಿತ ಚಿದಂಬರ್ ಕೈ ಕೊಡ್ಬೇಕು. ಓಕೆ, ನಾಳೆ ಬರ್ತೀನಿ. ನಿಜ ಹೇಳ, ನಿನಗೆ ಯಾರು ಆ ಬ್ರೀಫ್ ಕೇಸ್ ಕೊಟ್ಟಿದ್ದು? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ ಗೊತ್ತಿಲ್ಲ. ನಿಲ್ಸಿ ಇನ್ಸ್ಪೆಕ್ಟರ್, ಸಾಕು. ಹೇ, ನಿನ್ನ ನಿಯತ್ತಿನ ಪರೀಕ್ಷೆಯಲ್ಲಿ ನೀನ್ ಪಾಸ್ ಮಾಡ್ಬಿಟ್ಟೆ. ಐ ಎಮ್ ವೆರಿ ಸಾರಿ. ಆ ಇನ್ಸ್ಪೆಕ್ಟರ್ ನಮ್ಮೋನೆ. ಏನ್ ಅವ್ರ ಮುಖ ನೋಡ್ತಿದ್ದೀಯಾ? ಆಯ್ತಾವ್ರಿ ಬಿಡು. ನೀನ್ ನಿಜವಾಗ್ಲೂ ಗ್ರೇಟ್ ಟೈಗರ್. ಆ ದ್ವಾಪರ ಯುಗದಲ್ಲಿ ಕೌರವರ ಕೈಯಿಂದ ಪಾಂಡವರನ್ನ ಶ್ರೀಕೃಷ್ಣ ಕಾಪಾಡ್ದಂಗೆ ನೀನ್ ನಮ್ಮನ್ನ ಕಾಪಾಡ್ಬಿಟ್ಟೆ. ಐ ಆಮ್ ಸಾರಿ ಸರ್. ನಾಳೆನೆ ನಮ್ ಕಾಂಟ್ರಾಕ್ಟಿನ ಕೆಲಸ ಶುರುವಾಗುತ್ತೆ. ಕರೆಕ್ಟ್ ಆಗಿ 12:30 ನ್ಯಾಷನಲ್ ಹೈವೇನಲ್ಲಿ 17 ನಂಬರ್ ಮೈಲಿಕಲ್ ಹತ್ರ ಒಬ್ಬ ಪಾರ್ಟಿ 50 ಲಕ್ಷ ರೂಪಾಯಿ ತಗೊಂಡ್ ಬರ್ತಾನೆ. ಅದನ್ನ ತಗೊಂಡು ನೀನ್ ಇಲ್ಲಿಗೆ ಬರ್ಬೇಕು. ನಿನ್ನರ್ಧ ತಗೊಂಡು ಮಿಕ್ಕದ ನಮಗ್ ಕೊಡು. ಓಕೆ. ಮೇಜರ್ ಮಂಜುನಾಥ್, ಐ ಆಮ್ ವೆರಿ ಸಾರಿ. ನೀನು ಕೊಟ್ಟ ಕಾಲಾವಕಾಶ ಎಲ್ಲ ಮುಗೀತು. ಕಡೆಯ ಅವಕಾಶ ಕೊಡ್ತಾ ಇದ್ದೀನಿ. ಆ ಪೇಪರ್ ಸೆಲಿಟ್ಟಿದ್ದೆ ಅಂತ ಹೇಳ್ಬಿಟ್ರೆ ನೀನು ಬಂಗ್ಲೆ ಕಾರು ಎಲ್ಲ ಇಟ್ಕೊಂಡು ಬೇಕಾದ ಹುಡುಗಿರ ಜೊತೆಗೆ ಆರಾಮಾಗಿರ್ಬಹುದು. ಯೋಚನೆ ಮಾಡಯ್ಯ, ಸುಮ್ನೆ ಜೀವ ಯಾಕೆ ಕಳ್ಕೊಂತೀಯ? ಏನಂತೀಯ ರಾಮ್ಲಿಗ? ಮಂಜುನಾಥ, ನೀನು 1 ನಿಮಿಷ ಕಣ್ಮುಚ್ಕೊಂಬಿಟ್ರೆ ಇಡೀ ಪ್ರಪಂಚನೇ ಕಾಣಿಸೋದಿಲ್ಲ. ಶಾಶ್ವತವಾಗಿ ಕಣ್ಮುಚ್ಕೊಂಬಿಟ್ರೆ ದೇಶ ಜನ ಏನು ಕಾಣಲ್ಲ. ಈ ಪ್ರಜಾಸೇವೆ, ದೇಶಭಕ್ತಿ ಎಲ್ಲ ಭ್ರಮೆ ಕಣೆಯ. ನೀನೇ ಸತ್ತೋದ್ಮೇಲೆ ಏನ್ ಸಾಧ್ಸ್ ಏನ್ ಪ್ರಯೋಜನ? ಏಯ್ ಮೂರ್ಖ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವರೆಲ್ಲ ಸತ್ತೇ ಸಾಧಿಸ್ ತೋರಿಸಿದ್ದು. ರಾಮ್ಲಿಂಗ, ಇವರೆಲ್ಲ ಯಾರು? ಒಂಥರ ಪುಣ್ಯಾತ್ಮರು, ಮಹಾತ್ಮರ ತರ ಹುತಾತ್ಮರು ಇರ್ಬೇಕು. ಯಾವಾಗ್ಲೂ ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡೋ ಹಂದಿಗಳಿಗೆ ಪಾರಿಜಾತದ ಕಂಪು ಹೇಗ್ ಗೊತ್ತಾಗುತ್ತೆ? ನಾನು ಪೊಲೀಸ್ನವ್ರು ಬಂದ್ರು. ಪೊಲೀಸ್ ನಡಿರೋ ನಡಿರೋ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡೋದಕ್ಕೆ ಕಾರಣ ಬೇಕಾ? ಯಾವ
ಏನು ಕಾರಣ? ಕಣ್ಣು ಮುಂದೆನೆ ಕಾಣ್ತಾ ಇದೆ ನೀವು ಮೇಜರ್ ಮಂಜುನಾಥ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರ ಹಿಂಸೆ ಕೊಡ್ತಿರೋದಕ್ಕೆ. ಅವಣಿ, ಮೇಜರ್ ಮಂಜುನಾಥ ಸತ್ತು 5 ವರ್ಷ ಆಯ್ತು. ಇವನೇ ಮೇಜರ್ ಮಂಜುನಾಥ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ಸಾಕ್ಷಿನ ನೀವು ನೋಡ್ಲೇಬೇಕಾ? ನೋಡಿದ್ರ ಇದೇ ಸಾಕ್ಷಿ. ಈ ಮೇಜರ್ ಮಂಜುನಾಥ್ ಬೇರೆ ಯಾರು ಅಲ್ಲ, ನನ್ನ ಪತಿ. ಇವರೇ ಮೇಜರ್ ಮಂಜುನಾಥ್ ಅನ್ನೋದಕ್ಕೆ ಅವರ ಹೆಂಡತಿಯಾದ ನಾನೇ ಸಾಕ್ಷಿ. ಸಾಕ್ಷಿ ಅಂತ ಅವಳನ್ನು ಅದು ಶರಾ ಪಿಸಿ ಏನ್ ನೋಡ್ತಿದ್ದೀರಾ? ಎಲ್ರು ಹೇಳ್ಕೊಂಡು ಹೋಗಿ. ಕಾವೇರಿ, ನನ್ನ ಗಂಡ ಇಂಥ ದೇಶಭಕ್ತ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಬನ್ನಿ ಎದ್ದೇಳಿ. ರೀ, ನೀವ್ ಯಾಕೆ ಮಾತಾಡ್ತಿಲ್ಲ? ನೀನ್ ಸಿಕ್ಕಿರೋ ಸಂತೋಷದಲ್ಲಿ ಮಾತೆ ಹೊರಡ್ತಿಲ್ಲ ಕಾವೇರಿ. ರೀ, ನೀವ್ ಆ ಸೀಕ್ರೆಟ್ನ ಯಾರಿಗೂ ಹೇಳಿಲ್ಲ ತಾನೆ? ಯಾವ ಸೀಕ್ರೆಟ್ ಕಾವೇರಿ? ರೀ, ನಾನ್ ನಿಮ್ ಹೆಂಡತಿ ರೀ. ಕರ್ತವ್ಯ ಅನ್ನೋ ಕ್ಯಾಪ್ನ ತಲೆ ಮೇಲಿಟ್ಟು ಕಾನೂನು ಅನ್ನೋ ಕಾಕಿ ಬಟ್ಟೆ ತೊಟ್ಟು ಮನೆ ಮಠ ಬಿಟ್ಟು ಬಿಸಿಲು ಬೆಂಕಿಲ್ ಸುಟ್ಟು ನೀವ್ ಎಲ್ಲಿದ್ದೀರಾ ಅನ್ನೋ ಗುಟ್ಟನ್ ರಟ್ ಮಾಡಿ ನಿಮ್ ಮುಂದೆ ನಿಂತಿರೋ ನಿಮ್ ಹೆಂಡತಿ ಬಗ್ಗೆನೂ ನಿಮಗ್ ಸಂಶಯನಾ? ನಾನು ಹಾಗೆಲ್ಲ ನಡ್ಕೊಂಡೆ ಕಾವೇರಿ? ಹಾಗಲ್ಲ ರೀ, ಸುಮ್ನೆ ಹೇಳ್ದೆ. ಹಾ ನೋಡಿ, ಆ ಪೇಪರ್ ಬೇರೆ ಯಾರಿಗೂ ಸಿಗ್ಬಾರ್ದು. ಅದೆಲ್ಲಿದೆ ಹೇಳಿ, ಅದನ್ನ ಸುಟ್ಟಾಕ್ಬಿಡ್ತೀನಿ. ಯಾಕ್ ನಗ್ತಿದ್ದೀರಾ? ಬಹಳ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೆ. ಯಾರ್ ನೀನ್? ರೀ, ನೀ ನನ್ ಹೆಂಡತಿ ಅಲ್ಲ, ನಿಜ ಹೇಳು. ಹೂ ಯಾಕ್ ಹೀಗೆ ಹೇಳ್ತಿದ್ದೀರಾ? ಹೀಗೂ ಅಲ್ಲ ಹಾಗೂ ಅಲ್ಲ, ನೋಡು ನನ್ ಹೆಂಡತಿ ಎಡಗೈಯಲ್ಲಿ 6 ಬೆರಳು ಇತ್ತು ಇತ್ತು ಇತ್ತು. ಸುಳ್ಳು, ನಾನ್ ನಿಮ್ ಹೆಂಡತಿ ನೋಡಿದ್ದೀನಿ, ಎಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡು. ನೋಡು, ನೀ ನನ್ ಹೆಂಡತಿ ಹೌದು ಅಲ್ವ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಸುಳ್ಳು ಹೇಳಿ ಟೆಸ್ಟ್ ಮಾಡಿದೆ. ನಿಜ ಹೇಳಿ ನೀನು ಸಿಕ್ಕಾಕೊಂಡೆ. ಕಾಣಿ, ಇವನ್ನ ಬಾಯಿ ಬಿಡಿಸೋದಕ್ಕೆ ಮಾಡಿದ ಪ್ಲಾನ್ಗಳನ್ನೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟಿಯಲ್ಲ. ಹೋಗ್ಲಿ ಬಿಡು ಬಂಗಾರು, ಇವಳೇನೋ ಸರಿಯಾಗಿ ನಾಟಕ ಆಡದ್ಲು, ಆದ್ರೆ ಈ ಹಲ್ಕ ನನ್ ಮಗ ಹೇಗೆ ಉಳಿಸಿದ್ರೆ ನಮ್ಗೆ ತೊಂದ್ರೆ, ಏನಂತೀರಾ? ಸ್ವಲ್ಪ ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಇನ್ನೂ ಒಂದ್ ಪ್ಲಾನ್ ಇದೆ. ಯಾವ್ದಪ್ಪ ಅದು? ಇವಳ ಹಾಗೆ ಇರೋ ಇವನ್ ಹೇಳ್ತೀನೋ? ಕಾವೇರಿ, 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 ಹಾ ನಿನ್ನ ಕಾವೇರಿನೇ ಈಗ ನಮ್ಮಲ್ಲಿ ಹರಿತಾ ಇದ್ದಾಳೆ. ನೋಡು, ಇನ್ನ 3 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಆ ಪೇಪರ್ ಸೆಲ್ಯೂಟ್ ಇದೆ ಅಂತ ಹೇಳಿದೆ ಹೋದ್ರೆ ನಿನ್ನ ಕಾವೇರಿಯಲ್ಲಿ ನಾವು 3 ಜನನು ಆನಂದವಾಗಿ ಈಜಾಡ್ಬೇಕಾಗುತ್ತೆ. ಆಮೇಲೆ ನಿನ್ನ ಗಂಡ ದಿವಸ ಸಹಿತ ಉಳಿಬೇಕು ಅನ್ನೋ ಆಸೆ ಏನಾದ್ರೂ ನಿನಗಿದ್ರೆ ನಾವ್ ಹೇಳ್ದ ಕೇಳ್ಕೊಂಡು ಬಿದ್ದಿರ್ಬೇಕು. ನಡಿಯೇ ನಡಿಯೇ ಕಾವೇರಿ. ಅಂತೂ ಇವಳನ್ನ ಬಲೆಗೆ ಹಾಕೊಂಡಿದ್ದು ಸರ ಹೋಯ್ತು. ರಾಣಿ, ಈಗ ನಿನ್ನ ಅವಶ್ಯಕತೆ ನಮ್ಗಿಲ್ಲ, ನಾನ್ ಹೇಳ್ ಕಳಿಸ್ದಾಗ ನೀನ್ ಬಂದ್ರೆ ಸಾಕು, ನೀನ್ ಹೋಗ್ಬಹುದು. ನೋಡು, ಈ ವಿಷಯ ನಿನ್ ಗಂಡನಿಗಾಗ್ಲಿ ಮತ್ತೆ ಬೇರೆ ಯಾರಿಗಾದ್ರೂ ಆಗ್ಲಿ ಗೊತ್ತಾಗ್ಬಾರ್ದು. ಸರ್ ಯಾಕ್ರಿ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನನ್ ಪತ್ರ ಸಿಗ್ಲಿಲ್ವಾ? ಸಾರಿ ರೀ, ನಿಮ್ಗೆ ಹೇಳ್ಬಿಟ್ಟು ಹೋಗೋಷ್ಟು ಟೈಮ್ ಇರ್ಲಿಲ್ಲ. ಟೈಮ್ ಇರ್ಲಿಲ್ವಾ ಅಥವಾ ಮನ್ಸಿರ್ಲಿಲ್ವಾ? ಇಷ್ಟೇನಾ ನೀವ್ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಯಾಕೆ ನನಗೆ ಅರ್ಥ ಆಗದೆ ಇರೋದು? ಇನ್ನು ಬಹಳಷ್ಟಿದೆಯಾ? ಗಂಡ ಹೆಂಡತಿ ಸಂಸಾರನ ರಥದ 2 ಚಕ್ರಗಳಿದ್ದಾಗೆ ಅದರಲ್ಲಿ ಯಾವುದೇ ಒಂದು ಮುರಿದು ಬಿದ್ರು ರಥನೇ ಏರ್ಪೇರಾಗುತ್ತೆ. ರಾಣಿ,
ನಾನು ನಿನ್ಗೆ ಎಷ್ಟೇ ಹತ್ರ ಬಂದ್ರು ಅಷ್ಟೇ ನೀನ್ ನನ್ನಿಂದ ದೂರ ಹೋಗ್ತಿದ್ಯಾ? ಪ್ಲೀಸ್ ನನ್ ಮಾತು ಕೇಳಿ, ನೀವ್ ಅನ್ಕೊಂಡ ಹಾಗೆ ನಾನ್ ನಿಮ್ಮಿಂದ ದೂರ ಹೋಗ್ತಿಲ್ಲ. ಕನಸ್ ಮನಸ್ಸಿನಲ್ಲೂ ನಿಮ್ಮನ್ನೇ ತುಂಬಿಕೊಂಡಿದ್ದೀನಿ. ಮತ್ ಯಾಕೆ ಹೇಳ್ದೆ ಕೇಳ್ದೆ ಹೊರಟೋದೆ? ನಾನು ಅವತ್ತೆ ನಿಮಗೆ ಹೇಳಿದ್ನಲ್ಲ, ನನಗೆ ಬೇಕಾದವರೊಬ್ರು ತುಂಬಾ ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡೋಕೆ ನಾನಲ್ದೆ ಬೇರೆ ಯಾರು ಇಲ್ಲ ಅಂತ. ಇದಕ್ಕಿಂತ ಹೆಚ್ಚಿಗೆ ಹೇಳಿಸ್ತಿದ್ದಿಲ್ಲ, ನಾನಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಪ್ಲೀಸ್. ಹಲೋ ರಾಣಿ, ನಾನು ಬಂಗಾರು ಮಾತಾಡ್ತಿರೋದು. ಅರ್ಜೆಂಟ್ ಆಗಿ ನಿನ್ನಿಂದ ಇನ್ನೊಂದು ಕೆಲಸ ಆಗ್ಬೇಕಾಗಿದೆ, ಬೇಗ ಬರ್ತೀಯಾ? ಬರ್ತೀನಿ. Yes. ಒಬ್ಬ ಸೀನಿಯರ್ ಆಫೀಸರ್ ಆಗಿದ್ದು ಸೆಂಟ್ರಲ್ ರೌಡಿ ತರ ನಾಟಕ ಆಡಿ ಇಷ್ಟೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಫರ್ದರ್ ಆಕ್ಷನ್ ಸರ್? ಕ್ಯಾರಿ ಆನ್. ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಗುಡ್ ಲಕ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಏನು ಈ ನಡುವೆ ನೀನು ಎಲ್ಲಿಗೆ ಹೋಗ್ತಿರ್ತೀಯಾ ಬರ್ತಿರ್ತೀಯಾ? ಏನಿದೆಲ್ಲ ಏನ್ರಿ ಇದು? ಏನಾಯ್ತು ನಿಮ್ಗೆ? ನನ್ನ ಮೇಲೆ ಆಣೆ ಇಟ್ಟು ಹೇಳು, ಎಲ್ಲಿಗೆ ಹೋಗ್ತೀಯ? ಸುಳ್ಳು ಹೇಳ್ಬೇಡ. ಏನೇ ಅದು ಇದು? ನೀನ್ ನನ್ನಿಂದ ಏನು ಮುಚ್ಚಿಡ್ತಿದ್ಯಾ? ಸ್ಟೇಷನ್ ನೋಡಿದ್ರೆ ನನ್ನ ಯಾರು ಅಂತೀಯ? ಮನೇಲಿ ಮಾತ್ರ ಚೆನ್ನಾಗಿರ್ತೀಯ? ಏನಿದೆಲ್ಲ ಹುಡುಗಾಟ? ಹೌದು ರೀ, ನೀವು ಗಂಡಸರು ಯಾವಾಗ್ಲೂ ಅನುಮಾನನೇ. ನೋಡಿ, ನನ್ನ ಪಾಡಿಗೆ ನಾನು ಮನ್ಲಿದ್ದೀನಿ, ನೀವ್ ಯಾರನ್ನ ನೋಡಿ ಏನೇನು ಕಲ್ಪನೆ ಮಾಡ್ಕೊಂಡಿದ್ದೀರಿ? ಸುಮ್ನೆ ಮಾತ್ ಮಾಡಿಸ್ಬೇಡ, ನೀನ್ ನನ್ಗೆ ಮೋಸ ಮಾಡ್ತಿದ್ಯಾ? ಮೋಸನ? ನಿಮಗ್ ನಾನ್ ಮೋಸ ಮಾಡ್ತೀನ? ಅಂತೂ ನಿಮ್ಮ ನಂಬಿದ್ದಕ್ಕೆ ಸರಿಯಾದ ಬಹುಮಾನ ಕೊಟ್ರಿ. ಬೇಕು ರೀ, ಇದ್ ನನಗೆ ಖಂಡಿತ ಬೇಕಾಗಿತ್ತು. ಅಂದ್ರೆ ನಿಮ್ ಮೇಲೆ ನತಿ ಪ್ರೀತಿಗೆ ಇದೇ ಸರಿಯಾದ ಬಹುಮಾನ. ರಾಣಿ, ಏನ್ ಹೇಳ್ತಿದ್ಯಾ ನೀನು? ಹೌದು ರೀ, ಅವತ್ತು ನೀವ್ ಯಾವ್ದೋ ಕೆಲ್ಸದ ಮೇಲೆ ಮೆಡ್ರಾಸ್ಗೆ ಹೋದ್ರಿ, ಆಗ ನನ್ನ ಯಾಕೆ ಇಲ್ಲಿಗೆ ಹೇಳ್ಕೊಂಡ್ ಬಂದ್ರಿ? ಸ್ವಲ್ಪ ತಡೀಸ್ತೇ ತಾನೆ, ಅವಸರ ಪಡ್ಬೇಡ. ಮೊದ್ಲು ಹೇಳಿ ಡಾಕ್ಟ್ರು, ನಿನ್ನೆ ತಾನೇ ನೀನ್ ಗರ್ಭಿಣಿ ಅಂತ ಹೇಳಿರ್ಬೇಕಲ್ಲ? ಹೌದು,
ಹೌದಾ? ನೀನು ನಿನ್ ಈ ಮಗು ಉಳಿಬೇಕಾದ್ರೆ ನಿನ್ ಮುತ್ತೈದಿತನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದಾದ್ರೆ ನಾವ್ ಹೇಳ್ದಂಗ್ ಕೇಳ್ಬೇಕಮ್ಮ. ಅದಕ್ಕೆ ನಾನೇನ್ ಮಾಡ್ಬೇಕು? ಅದು ಆಮೇಲೆ. ಮೇಜರ್ ಮಂಜುನಾಥ್ ಹೆಂಡತಿ ಕಾವೇರಿನ ನಾನು ಇಬ್ರು ಒಂದೇ ರೀತಿ ಇದ್ದಿದ್ರಿಂದ ಎಸ್ಐ ಕಾವೇರಿನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವಳನ್ನ ನನಗೆ ತೋರಿಸಿ ಅವಳ ಮಾತು ನಡತೆ ಓಡಾಟಗಳನ್ನ ನನಗೆ ಟ್ರೈನಿಂಗ್ ಕೊಟ್ರು. ಕಾರಣ? ಮೇಜರ್ ನಮ್ಮ ದೇಶದ ಮಿಲಿಟರಿ ರಹಸ್ಯಗಳ ಪೇಪರ್ನ ಹಾಗೂ ಬಂಗಾರು ಮಿಲಿಟರಿಯಲ್ಲಿದ್ದಾಗ ಕೊಲೆ ಮಾಡಿದ ರಹಸ್ಯದ ಪೇಪರ್ನ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಎಷ್ಟೇ ಚಿತ್ರಹಿಂಸೆ ಕೊಟ್ರು ಅವ್ರು ಬಾಯ್ ಬಿಡ್ತಿಲ್ಲ. ಅದಕ್ಕೆ ಅವ್ರ ಹೆಂಡತಿ ತರ ನನಗೆ ಎಸ್ಐ ಡ್ರೆಸ್ ಹಾಕ್ಸಿ ಬಂಗಾರು ಕಾಳಿಂಗ ರಾಮಲಿಂಗನ ನಾನು ಅರೆಸ್ಟ್ ಮಾಡಿದಾಗ ಮಾಡಿಸಿ ರಹಸ್ಯ ಬಾಯ್ ಬಿಡಿಸೋಕೆ ಪ್ರಯತ್ನ ಪಟ್ರು. ಆದ್ರೆ ಅದಾಗ್ಲಿಲ್ಲ. ಅದಕ್ಕೆ ಅವ್ರ ನಿಜವಾದ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರಹಿಂಸೆ ಕೊಟ್ಟು ರಹಸ್ಯ ಬಾಯ್ ಬಿಡಿಸೋ ಪ್ರಯತ್ನದಲ್ಲಿದ್ದಾರೆ. ತಪ್ಪು ಮಾಡ್ಬಿಟ್ಟಾರ? ಹೌದು ರೀ, ನಿಮ್ ಮೇಲಿನ ಪ್ರೀತಿಯಿಂದ ಈ ಕೆಲಸ ಮಾಡಿದೆ. ಈ ವಿಷಯ ಯಾರಿಗೂ ತಿಳಿಕೊಡ್ದು. ಹಾಗೇನಾದ್ರೂ ಆದ್ರೆ ನಿನ್ನ ನಿನ್ ಗಂಡನ್ನ ನಿನ್ ಹೊಟ್ಟೆಲ್ಲಿರೋ ಮಗುನ ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ಬಿಟ್ರು. ಅದಕ್ಕೆ ಈ ವಿಷಯ ಮುಚ್ಚಿಟ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಸಮಾಧಾನ ಮಾಡ್ಕೊ. ಹಲೋ, ನಾನಪ್ಪ ರಾಮಲಿಂಗಯ್ಯ ಮಾತಾಡ್ತಿರೋದು. ನಿನ್ನ ಹತ್ರ ಅರ್ಜೆಂಟ್ ಮಾತಾಡ್ಬೇಕಾಯ್ತು, ಬರ್ತೀಯಾ? ಬರ್ತೀನಿ. ಸ್ವಲ್ಪ ಅರ್ಜೆಂಟ್ ಹೋಗ್ತಾ ಇದ್ದೀನಿ, ಬಾಗಲಕ್ಕೋ. ಎಲ್ಲಿಗೆ ರೀ? ಬಂದು ಹೇಳ್ತೀನಿ. ಬಂಗಾರು ಕಾಳಿಂಗ ರಾಮಲಿಂಗ ಎಲ್ಲಿದ್ದಾರೆ ಹೇಳು. ನನಗೆ ಗೊತ್ತಿಲ್ಲ. ಕಾಳಿಂಗನ ವರ್ಕ್ ಸ್ಪಾಟ್. ಒಂದು ಸಣ್ಣ ಸಹಾಯ ಕೇಳೋಕೆ ಮತ್ತೆ ಮತ್ತೆ ಬಂದು ನಿನಗೆ ತೊಂದರೆ ಕೊಡಕ್ಕಲ್ಲ. ಇಲ್ಲ, ಮತ್ತೆ ನಿಮ್ ಬಲೆಗೆ ಖಂಡಿತ ನಾನು ಬೀಳಲ್ಲ. ಹೊಟ್ಟೋಗಿ ಎಲ್ಲಿದ್ದ? ನಿಮ್ ಜೊತೆ ಸೇರಿ ಮಾಡಿದ ಒಂದ್ ತಪ್ಪಿಗೆ ಇನ್ನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೋಡು, ಇದೇ ಕೊನೆಯ ಸಾರಿ. ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಸ್ಟೇಷನ್ ಹೋಗಿ ಕಾವೇರಿ ತರ ಆಕ್ಟ್ ಮಾಡಿ ರಾಜೀನಾಮೆ ಕೊಟ್ಟು ಬರ್ಬೇಕು. ಇಲ್ಲಾಂದ್ರೆ ಅನಾವಶ್ಯಕವಾಗಿ ತೊಂದರೆ ಸಿಕ್ಕಾಕೋಬೇಕಾಗುತ್ತೆ. ಹಲೋ, ಹ್ಞೂ ಬಂಗಾರು. ಬಾಸ್ ಬಾಸ್, ನಾನು ಶರ್ಮಾ ಮಾತಾಡ್ತಿರೋದು. ಸೆಂಟ್ರಲ್ ರೋಡಿ ಬಂದು ಚೆನ್ನನ್ನ ಚೆನ್ನಾಗಿ ಹೊಡೆದು ಸ್ಪಾಟ್ಗೆ ಹೋಗಿದ್ದಾನೆ. ಬಂದೇ ಬರ್ತೀಯ ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಷ್ಟೋ ದಿವಸ ನೀನು ನಿನ್ನ ಧರ್ಮ ಪತ್ನಿ ನಮ್ ಜೊತೆ ಸೇರ್ಕೊಂಡು ನಮಗೆ ತುಂಬಾ ಸಹಾಯ ಮಾಡಿದ್ದೀರ. ಈಗ ನೀನು ನಮಗೋಸ್ಕರ ಇನ್ನೂ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು. ಮಿಲಿಟರಿ ಸೀಕ್ರೆಟ್ ಪೇಪರ್ಸ್ ಎಲ್ಲಿದೆ ಅಂತ ಮೇಜರ್ ಹತ್ರ ಬಾಯ್ ಬಿಡಿಸ್ಬಿಟ್ಟು ನಿನ್ ಹೆಂಡತಿನ ನೀನ್ ಸೇಫ್ ಆಗಿ ಕರ್ಕೊಂಡು ಹೋಗ್ಬಹುದು. ನಾವು ಹಾಗೆ ನಮ್ ಕೆಲ್ಸನ ಸೇಫ್ ಆಗಿ ಮಾಡ್ತೀವಿ. ಇಲ್ಲಿಂದ ಸೇಫ್ ಆಗಿ ಹೇಗ್ ಹೋಗೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ಈಗ ನೀವಾಗ ನಮ್ಮನ್ನ ಕಳಿಸ್ಕೊಟ್ರೆ ಸರಿ, ಇಲ್ಲ ನಿಮ್ ಬಾಡಿಗಳನ್ನ ಸೇಫ್ ಲಾಕರ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಇಲ್ಲಿಂದ ಶೋಕ್ ಆಗಿ ನಾನೇ ಅಂತ ಸೇಫ್ ಆಗಿ ಹೋಗೋದಕ್ ಸುಲಭ ಅಂತ ತಿಳ್ಕೋಬೇಡ. ಮೊದ್ಲು ನಮ್ಮ ಈ ಸೆಕ್ಯೂರಿಟಿನ ದಾಟು ನೋಡೋಣ. Thank you.
ಸೆಂಟ್ರಲ್ ರೋಡ್ ಆಗಿ ಇಷ್ಟೆಲ್ಲ ಮಾಡ್ಬೇಕಾಗ ಬಂತು ಮೇಜರ್ ಹೇಳಿ ಅಕೌಂಟ್ ನಂಬರ್ ಹೇಳಿ ಮೇಜರ್ ಮೇಜರ್